ಓಕೆ ಸ್ಟೂಡೆಂಟ್ಸ್, ಈಗ ಈ ಕ್ಲಾಸ್ ಅಲ್ಲಿ ಏನ್ ಕಲ್ತ್ಕೋಣ ಅಂದ್ರೆ, ನಮ್ಗೆ ಆಲ್ರೆಡಿ ಒಬ್ಬ ಅಕೌಂಟೆಂಟ್ ಒಂದು ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿ ಅದರಿಂದ ಇಷ್ಟು ನೆಟ್ ಪ್ರಾಫಿಟ್ ಬಂದಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿರ್ತಾರೆ. ಅಂದ್ರೆ ನಮಗೆ ಕ್ವಶನ್ ಅಲ್ಲಿ ಒಬ್ಬ ಅಕೌಂಟೆಂಟ್ ಇಷ್ಟು ಪ್ರಾಫಿಟ್ ಬಂದಿದೆ ಅಂತ ಹೇಳಿ ಒಂದು ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿ ಇಷ್ಟು ನೆಟ್ ಪ್ರಾಫಿಟ್ ಬಂದಿದೆ ಅಂತ ನಮಗೆ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ. ಈಗ ಕೊಟ್ಟಿರ್ತಕ್ಕಂಥ ಕ್ವಶನ್ ಅಲ್ಲಿ ಎಲ್ಲಾ ಎಕ್ಸ್ಪೆನ್ಸಸ್, ಎಲ್ಲಾ ಇನ್ಕಮ್ಸ್ ಇರುತ್ತೆ. ನಾವು ಏನ್ ಮಾಡಬೇಕು ಅಂತ ಹೇಳಿದ್ರೆ, ನಾವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ನಾನು ಆವಾಗ್ಲೇ ಹೇಳಿದ್ದೀನಿ, ನಾವೆಲ್ಲ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್, ಟಾರ್ಚ್ ಎತ್ಕೊಂಡು ನೋಡ್ತಾ ಇರ್ತೀವಿ ಯಾವ್ದ್ಯಾವ್ದು ಇದರಲ್ಲಿ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಯಾವ್ದ್ಯಾವ್ದು ಇದರಲ್ಲಿ ಬಿಸ್ನೆಸ್ ಇನ್ಕಮ್ಸ್ ಅಂತ ನೋಡ್ತಾ ಇರ್ತೀವಿ. ಅದೇ ತರ ಯಾವ್ದ್ಯಾವ್ದು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಅಂದ್ರೆ ಬಿಸ್ನೆಸ್ ಗೆ ಸಂಬಂಧ ಪಡೆದೇ ಇರ್ತಕ್ಕಂತ ಎಕ್ಸ್ಪೆನ್ಸಸ್ ಯಾವ್ದಾದ್ರು ಇದೆಯಾ, ಯಾವ್ದಾದ್ರು ಎಕ್ಸ್ಪೆನ್ಸಸ್ ನ ಕಣ್ಣು ಲೆಕ್ಕ ತೋರಿಸಿದನ ಮಿಸ್ಟರ್ ಎಕ್ಸ್ ಅನ್ನೋನು, ಯಾವ್ದಾದ್ರು ಇನ್ಕಮ್ಸ್ ಅನ್ನ ಬಿಸ್ನೆಸ್ ಗೆ ಸಂಬಂಧ ಪಡೆದೇ ಇರ್ತಕ್ಕಂತ ಇನ್ಕಮ್ಸ್ ನ ಅಪ್ಪಿ ತಪ್ಪಿ ಏನಾದ್ರೂ ತೋರಿಸ್ಬಿಟ್ಟಿದನ. ನಾವು ಆಸ್ ಅನ್ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ನಾವೇನ್ ಮಾಡಬೇಕು, ಈ ಕೊಟ್ಟಿರ್ತಕ್ಕಂತ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ನಾವು ಏನ್ ಮಾಡ್ಬೇಕು, ಕೇರ್ಫುಲ್ ಆಗಿ ಏನ್ ಮಾಡ್ಬೇಕು, ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಒಂದೊಂದು ಎಕ್ಸ್ಪೆನ್ಸಸ್, ಒಂದೊಂದು ಐಟಮ್ ಕೂಡ ನಾವು ಡೀಟೇಲ್ ಆಗಿ ವೆರಿಫೈ ಮಾಡಬೇಕಾಗುತ್ತೆ. ಮಾಡೋ ದೃಷ್ಟಿಯಲ್ಲಿ ಏನ್ ಮಾಡ್ತೀವಿ, ಈ ಬಿಸ್ನೆಸ್ ಮ್ಯಾನ್ ಏನ್ ಮಾಡಿದಾನೆ, ನೆಟ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದಾನೆ. ಆದ್ರೆ ಅವನ್ ಪ್ರಿಪೇರ್ ಮಾಡಿರ್ತಕ್ಕಂತ ಅಥವಾ ಅವನ್ ಫೈಂಡ್ ಔಟ್ ಮಾಡಿರ್ತಕ್ಕಂತ ನೆಟ್ ಪ್ರಾಫಿಟ್ ಖಂಡಿತ ತಪ್ಪು ಅಂತ ಹೇಳಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ನಾವು ಏನ್ ಹೇಳ್ತಾ ಇದೀವಿ, ಗ್ಯಾರಂಟಿ ಅಂತ ಹೇಳ್ತಾ ಇದ್ವಿ. ನೆಟ್ ಪ್ರಾಫಿಟ್ ಈಸ್ ನಾಟ್ ಕರೆಕ್ಟ್ ಅಂತ ಹೇಳ್ತಾ ಇದ್ವಿ, ಇಟ್ ಈಸ್ ಇನ್ಕರೆಕ್ಟ್ ನೆಟ್ ಪ್ರಾಫಿಟ್ ಅಂತ ಹೇಳ್ತಾ ಇದ್ವಿ. ಹಾಗಾದ್ರೆ ನಾವು ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂದ್ರೆ, ಯಾವ್ದು ಕರೆಕ್ಟ್ ನೆಟ್ ಪ್ರಾಫಿಟ್, ಆ ಬಿಸ್ನೆಸ್ ನಿಂದ ಆಕ್ಚುಯಲ್ ಆಗಿ ಎಷ್ಟು ಇನ್ಕಮ್ ಬಿಸ್ನೆಸ್ ನಿಂದ ಬಂದಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕೊಟ್ಟಿರ್ತಕ್ಕಂತಹ ನೆಟ್ ಪ್ರಾಫಿಟ್ ಏನಿದೆ ಅದನ್ನ ಫಸ್ಟ್ ನಾವು ಬೇಸ್ ಆಗಿ ಬರ್ಕೊಳ್ತೀವಿ. ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಬರೀತೀವಿ. ನಮಗೆ ಇದೇ ಬೇಸ್. ಈಗ ಇಲ್ಲಿ ಬರ್ಕೊಂಡ ಆದ್ಮೇಲಿಂದ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಈ ಎಕ್ಸ್ಪೆನ್ಸಸ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ಇರ್ತಕ್ಕಂತ ಎಕ್ಸ್ಪೆನ್ಸಸ್ ಅಲ್ಲಿ ನಿಜವಾಗ್ಲೂ ಇದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಏನಾ ಅಂತ ನೋಡ್ಬೇಕಾಗುತ್ತೆ. ಸರ್, ಎಲ್ಲ ಬಿಸ್ನೆಸ್ ಎಕ್ಸ್ಪೆನ್ಸಸ್ ತಾನೇ ಸರ್ ಬರ್ದಿರ್ತಾರೆ? ಹೌದು ಸರ್, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಿಸ್ನೆಸ್ ಎಕ್ಸ್ಪೆನ್ಸಸ್ ಬರ್ದಿರ್ತಾನೆ. ಆದ್ರೆ ಕೆಲವು ಎಕ್ಸ್ಪೆನ್ಸಸ್ ಅನ್ನ, ಓಕೆನಾ, ಕೆಲವು ಎಕ್ಸ್ಪೆನ್ಸಸ್ ನ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ, ಇದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ಲ ಅಂತ ಹೇಳುತ್ತೆ. ಅಂದ್ರೆ ನೀನು ಏನ್ ಮಾಡಿದಿರಾ, ಈ ಎಕ್ಸ್ಪೆನ್ಸಸ್ ಯಾವ್ದಿದೆ ಬರ್ದಿರೋದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ, ನೀನು ಡೆಬಿಟ್ ಸೈಡ್ ಅಲ್ಲಿ ಇದನ್ನ ತಗೋಬಾರ್ದಾಗಿತ್ತು, ಅಂದ್ರೆ ಪ್ರಾಫಿಟ್ ಅಲ್ಲಿ ಮೈನಸ್ ಮಾಡಬಾರ್ದಾಗಿತ್ತು. ನೋಡಿ, ಡೆಬಿಟ್ ಸೈಡ್ ಅಲ್ಲಿ ಬರ್ದಿದೀವಿ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ, ಪ್ರಾಫಿಟ್ ಅಲ್ಲಿ ಅಷ್ಟು ಅಮೌಂಟ್ ಅನ್ನ ಪ್ರಾಫಿಟ್ ಅಲ್ಲಿ ಮೈನಸ್ ಮಾಡಿದೀವಿ ಅಂತ ಅರ್ಥ. ಸಿ, ನಾನು ಆವಾಗಲೇ ಒಂದು ಎಕ್ಸಾಂಪಲ್ ಹೇಳಿದೆ, ಇನ್ಕಮ್ ಟ್ಯಾಕ್ಸ್ ಆಕ್ಟ್ ರೂಲ್ಸ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ನೀವು ಯಾವುದೇ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗಿರಲಿ ಅದು ಆಕ್ಚುಯಲ್ ಆಗಿ ಪೇಮೆಂಟ್ ಆಗಿರಬೇಕು. ಅಂದ್ರೆ ಪ್ರೀವಿಯಸ್ ಇಯರ್ 1920 ನಲ್ಲಿ ಆ ಎಕ್ಸ್ಪೆನ್ಸಸ್ ಪೇಮೆಂಟ್ ಆಗಿರಬೇಕು. ಆಗಿದ್ದಾಗ ಮಾತ್ರನೇ ನೀವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಇಷ್ಟು ಎಕ್ಸ್ಪೆನ್ಸಸ್ ಪೇಮೆಂಟ್ ಮಾಡಿದೀವಿ ಅಂತ ತೋರಿಸಬಹುದು, ಎಕ್ಸ್ಪೆನ್ಸಸ್ ಅಂತ ತಗೋಬಹುದು. ಆದ್ರೆ ನಾನು ಆವಾಗಲೇ ಎಕ್ಸಾಂಪಲ್ ಅಲ್ಲಿ ಸ್ಯಾಲರೀಸ್ ಪೇಯ್ಡ್ ಅಂತ ಹೇಳಿದ್ದೀನಿ, ಹೌದಾ, 50,000 ರುಪೀಸ್ ಅಂತ ಹೇಳಿದ್ದೆ. ಆದ್ರೆ ಅಲ್ಲಿ ನಾವು ಬುಕ್ ತಗೊಂಡು ನೋಡಿದ್ರೆ, ವೌಚರ್ ತಗೊಂಡು ನೋಡಿದ್ರೆ, ಸ್ಯಾಲರಿ ಏನೋ ಲೆಡ್ಜರ್ ಅಕೌಂಟ್ ನೋಡಿದ್ರೆ, ಇನ್ನು ಬರೀ 30,000 ರುಪೀಸ್ ಮಾತ್ರ ಪೇಮೆಂಟ್ ಆಗಿದೆ, ಇನ್ನೂ 20,000 ರುಪೀಸ್ ಪೇಮೆಂಟ್ ಆಗಿಲ್ಲ ಅಂತ ಹೇಳುತ್ತೆ. ಆಸ್ ಪರ್ ದ ಬುಕ್ಸ್ ಏನ್ ಮಾಡಿದಾನೆ, ಸ್ಯಾಲರೀಸ್ ಈ ವರ್ಷದ್ದು 50,000 ರುಪೀಸ್ ಅಂತ ತೋರಿಸ್ಬಿಟ್ಟಿದ್ದಾರೆ. ಆದ್ರೆ ಐಟಿ ರೂಲ್ಸ್ ಏನ್ ಹೇಳುತ್ತೆ, ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಏನ್ ಹೇಳುತ್ತೆ ಅಂದ್ರೆ, ಯಾವುದೇ ಎಕ್ಸ್ಪೆನ್ಸಸ್, ಎನಿ ಎಕ್ಸ್ಪೆನ್ಸಸ್ ವಿಚ್ ಈಸ್ ಆಕ್ಚುಲಿ ಪೇಡ್ ಓನ್ಲಿ ಶುಡ್ ಬಿ ಟೇಕನ್ ಅಂತ ಹೇಳುತ್ತೆ. ಹಾಗಾದ್ರೆ ಇಲ್ಲಿ 30,000 ತಗೊಳ್ಳೋ ಜಾಗದಲ್ಲಿ 50,000 ತಗೊಂಡ್ಬಿಟ್ಟಿದ್ದೀವಿ.
See, for example, net profit 1 lakh rupees ಇದೆ ಅಂತ ಅನ್ಕೋಣ. ಯಾವಾಗ 1 lakh rupees net profit ಬಂದಿದೆ ಅಂದ್ರೆ ಯಾವಾಗ ಸ್ಯಾಲರೀಸ್ 50,000 ಇದ್ದಾಗ. ಸಪೋಸ್ ಈ 50,000 ಬದಲು 30,000 ರುಪೀಸ್ ಸ್ಯಾಲರೀಸ್ ಹಾಕಿದ್ದಿದ್ರೆ ಖಂಡಿತ ನಿಮ್ಮ ನೆಟ್ ಪ್ರಾಫಿಟ್ 1,20,000 ರುಪೀಸ್ ಅಂತ ಆಗ್ತಾ ಇತ್ತು. ಅಂದ್ರೆ 20,000 ರೂಪಾಯಿ ಪ್ರಾಫಿಟ್ ಜಾಸ್ತಿ ಆಗ್ತಾ ಇತ್ತು. ಕಾರಣ ಇಷ್ಟೇ, ಎಕ್ಸ್ಪೆನ್ಸಸ್ ನ ನೀನು ಜಾಸ್ತಿ ತೋರಿಸ್ತಾ ಇದ್ದಾಗ ಪ್ರಾಫಿಟ್ ಏನಾಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಇರುತ್ತೆ. 50,000 ತೋರಿಸಿದಾಗ 1 ಲಕ್ಷ ಪ್ರಾಫಿಟ್ ಇತ್ತು. ಅದೇ 30,000 ತೋರಿಸಿದ್ರೆ ನೆಟ್ ಪ್ರಾಫಿಟ್ ಎಷ್ಟು ಬರೋದು, 1,20,000 ರುಪೀಸ್ ಬರೋದು. ಸೊ ಹಾಗಾದ್ರೆ ನಾವು ಯಾವ್ದಾವ್ದು ಎಕ್ಸ್ಪೆನ್ಸಸ್ ನ, ಓಕೆನಾ, ಯಾವ್ಯಾವ ಎಕ್ಸ್ಪೆನ್ಸಸ್ ಬಿಸ್ನೆಸ್ ಗೆ ಸಂಬಂಧಪಟ್ಟಿಲ್ಲ ಅಥವಾ ಯಾವ್ಯಾವ ಎಕ್ಸ್ಪೆನ್ಸಸ್ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಪ್ರಕಾರ ತಗೋಬಾರ್ದಾಗಿತ್ತು ಅಂತವನ್ನೇನಾದ್ರೂ ತಗೊಂಡಿದ್ರೆ ಅಂತಹ ಎಕ್ಸ್ಪೆನ್ಸಸ್ ನ ನಾವು ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್. ಸಿ ಅಂದ್ರೆ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸಿ ಯಾವುದೇ ನಾನ್ ಬಿಸ್ನೆಸ್ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಇಫ್ ಇಟ್ ಈಸ್ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸಿ ದೀಸ್ ಎಕ್ಸ್ಪೆನ್ಸಸ್ ಆರ್ ಆಲ್ರೆಡಿ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಈ ಎಲ್ಲಾ ಎಕ್ಸ್ಪೆನ್ಸಸ್ ಆಲ್ರೆಡಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಏನಾಗಿದೆ, ಡೆಬಿಟ್ ಆಗಿದೆ. ಅಂದ್ರೆ ಡೆಬಿಟ್ ಮಾಡ್ಬಿಟ್ಟಿದೀವಿ. ಡೆಬಿಟ್ ಮಾಡಿದೀವಿ ಅಂದ್ರೆ ಅರ್ಥ ಏನು, ಪ್ರಾಫಿಟ್ ಅಲ್ಲಿ ಮೈನಸ್ ಅನ್ನ ಮಾಡ್ಬಿಟ್ಟಿದೀವಿ. ಆದ್ರೆ ನಾವು ಏನ್ ಐಡೆಂಟಿಫೈ ಮಾಡಬೇಕಾಗುತ್ತೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಆ ಎಕ್ಸ್ಪೆನ್ಸಸ್ ನ ಡೆಬಿಟ್ ಮಾಡಬಹುದಾ ಇಲ್ವಾ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಮಾಡಬಹುದು ಅಂದ್ರೆ ಪ್ರಾಬ್ಲಮ್ ಏನು ಇಲ್ಲ. ಇಂತ ಎಕ್ಸ್ಪೆನ್ಸಸ್ ನ ಮಾಡಬಾರದು ಅಂತ ಹೇಳಿ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಅಲ್ಲಿ ಹೇಳಿದ್ದಾಗ ಅವರು ಮಾಡಬಾರ್ದಾಗಿದ್ದನ್ನ ಮಾಡಿದ್ರೆ, ಅಂದ್ರೆ ಡೆಬಿಟ್ ಮಾಡಬಾರ್ದಾಗಿತ್ತು ಮಾಡ್ಬಿಟ್ಟಿದ್ರೆ ಅಂತಹ ಎಲ್ಲಾ ಎಕ್ಸ್ಪೆನ್ಸಸ್ ನ ಕೂಡ ನಾವು ನೆಟ್ ಪ್ರಾಫಿಟ್ ಗೆ ಏನ್ ಮಾಡ್ತೀವಿ, ಆಡ್ ಬ್ಯಾಕ್ ಮಾಡ್ತೀವಿ, ಆಡ್ ಮಾಡ್ತೀವಿ. ಅರ್ಥ ಆಗ್ತಿದೆ? ಅಂದ್ರೆ ಮೈನಸ್ ಮಾಡಿದ್ವಿ, ಗೊತ್ತಿರಲಿಲ್ಲ, ರೂಲ್ಸ್ ಗೊತ್ತಿರಲಿಲ್ಲ, ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಸರಿಯಾಗಿ ಓದಿಲ್ಲ, ಓದೇ ಇರೋದ್ರಿಂದ ಏನ್ ಮಾಡಿದೀವಿ, ನಾವು ಮೈನಸ್ ಮಾಡ್ಬಿಟ್ಟಿದ್ವಿ. ಈಗ ಏನ್ ಮಾಡ್ತಾ ಇದೀವಿ, ಆಡ್ ಮಾಡ್ತಾ ಇದೀವಿ. ಸೊ ಹಾಗಾದ್ರೆ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಸೊ ದೋಸ್ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್, ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ವಿಚ್ ಈಸ್ ಆಲ್ರೆಡಿ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಶುಡ್ ಬಿ ಆಡೆಡ್ ಟು ದ ನೆಟ್ ಪ್ರಾಫಿಟ್. ಸರ್, ನಮಗೆ ಒಂದಷ್ಟು ಎಕ್ಸಾಂಪಲ್ಸ್ ಹೇಳಿ ಸರ್. ಈಗ ನನ್ನ ಹತ್ರ ಬೋರ್ಡ್ ಅಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ ಇದೆ, ಅದರಲ್ಲಿ ಟಿಕ್ ಮಾಡ್ತಾ ಹೋಗ್ತೀನಿ. ಒಂದು ಲಾಸ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಮತ್ತೆ ಡಿಪ್ರಿಸಿಯೇಷನ್ ಇಂದಾನೆ ಬರ್ತೀವಿ. ಸರಿ, ಸಂಡ್ರಿ ಎಕ್ಸ್ಪೆನ್ಸಸ್ ಅಂತ ಬರ್ತೀವಿ. ಸಂಡ್ರಿ ಎಕ್ಸ್ಪೆನ್ಸಸ್ ಅಂದ್ರೆ ಏನು, ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಅಂತ ಅನ್ಕೋಣ. ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ 5 ಲಕ್ಷ ರೂಪಾಯಿ ತೋರಿಸಿದ್ದಾನೆ, 5 ಲಾಕ್ ರುಪೀಸ್ ಅಂತ ತೋರಿಸಿದ್ದಾನೆ. ಈ 5 ಲಾಕ್ ರುಪೀಸ್ ಸಂಡ್ರಿ ಎಕ್ಸ್ಪೆನ್ಸಸ್ ಲೆಡ್ಜರ್ ತಗೊಂಬಂದ್ರಿ ಅಂತ ಹೇಳ್ತೀವಿ. ಯಾರು, ನಾವೇ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್. ಅಲ್ಲಿ ಎಲ್ಲ ತಿರುವಾಗ್ತಾ ಇದೀವಿ, ಪೇಪರ್ಗಳನ್ನ ಲೆಡ್ಜರ್ಸ್ ನೋಡ್ತಾ ಇದ್ವಿ. ಅದರಲ್ಲಿ 2,50,000 ರುಪೀಸ್ ಒಂದು ಟ್ರಾನ್ಸಾಕ್ಷನ್ ಇತ್ತು. ಏನಯ್ಯಾ ಇದು 2,50,000 ರುಪೀಸ್ ಟ್ರಾನ್ಸಾಕ್ಷನ್ ಅಂದ್ರೆ, ಸರ್ ಈ ಸಂಡ್ರಿ ಎಕ್ಸ್ಪೆನ್ಸಸ್ 5 ಲಾಕ್ಸ್ ಅಲ್ಲಿ ನಮ್ಮ ಮಿಸಸ್ ಬರ್ಡೇಗೆ ನಾನು 2,50,000 ರುಪೀಸ್ ಅಷ್ಟು ಗಿಫ್ಟ್ ಕೊಟ್ಟಿದ್ದೆ ಸರ್ ಅಂತ ಇದೆ. ನೋಡಿ, ಗಿಫ್ಟ್ ಕೊಟ್ಟಿರೋದನ್ನ ಅದು ಯಾರು ಕೊಟ್ಟಿರೋದು, ಅವ್ರ ವೈಫ್ ಗೆ ಕೊಟ್ಟಿರ್ತಕ್ಕಂತ ಗಿಫ್ಟ್ ಅನ್ನ ಅವರು ಬೇಕು ಅಂತ ಹೇಳಿ ಸಂಡ್ರಿ ಎಕ್ಸ್ಪೆನ್ಸಸ್ ಅಲ್ಲಿ ಇನ್ಕ್ಲೂಡ್ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ನಾವು ಪ್ರತಿ ಒಂದು ಅಕೌಂಟ್ ಅನ್ನು ಕೂಡ ಡೀಟೇಲ್ ಆಗಿ ಚೆಕ್ ಮಾಡಿದಾಗ ನಮಗೆ ಒಂದ್ ಅರ್ಥ ಆಗುತ್ತೆ, ಅದು ನಿಜವಾಗ್ಲೂ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ವಾ ಅಂತ ಹೇಳಿ. ಸೊ ಈಗ 5 ಲಕ್ಷದಲ್ಲಿ 5 ಲಾಕ್ಸ್ ಅಲ್ಲಿ 2,50,000 ರುಪೀಸ್ ಗಿಫ್ಟ್ ಯಾರು ಕೊಟ್ಟಿರೋದು, ಅವ್ರ ವೈಫ್ ಗೆ ಕೊಟ್ಟಿರೋದು. ಆದ್ರೆ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂದ್ರೆ ಖಂಡಿತ ಅಲ್ಲ. ಆಗ ನಾವೇನ್ ಮಾಡ್ತೀವಿ, ಸಂಡ್ರಿ ಎಕ್ಸ್ಪೆನ್ಸಸ್ ವೈಫ್ ಗಿಫ್ಟ್ ವೈಫ್ ಅಂತ ಹೇಳಿ 2,50,000 ರುಪೀಸ್ ನ ನಾವು ಈ ನೆಟ್ ಪ್ರಾಫಿಟ್ ಗೆ ಆಡ್ ಮಾಡಿ ಸಾಕ್ತೀವಿ. ಸೊ ದಟ್ ನೆಟ್ ಪ್ರಾಫಿಟ್ ಏನಾಯ್ತು, ಅವಾಗ ಜಾಸ್ತಿ ಆಗುತ್ತೆ. ಅದೇ ತರ ಡಿಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್. ನೋಡಿ, ಡಿಪ್ರಿಸಿಯೇಷನ್ ನೀವು ಸ್ಟ್ರೇಟ್ ಲೈನ್ ಮೆಥಡ್ ಅಲ್ಲಿ ಆದ್ರೂ ಮಾಡಿ, ರಿಟರ್ನ್ ಡೌನ್ ವ್ಯಾಲ್ಯೂ ಆದ್ರೂ ಮಾಡಿ, ಬಟ್ ಆಸ್ ಪರ್ ದ ಐಟಿ ರೂಲ್ಸ್ ಏನ್ ಹೇಳುತ್ತೆ, ಡಿಪ್ರಿಸಿಯೇಷನ್ ಶುಡ್ ಬಿ ಪ್ರೊವೈಡೆಡ್ ಆನ್ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಅಂತ ಹೇಳುತ್ತೆ. ಇವರು ಏನ್ ಮಾಡಿರ್ತಾರೆ, ಬಿಸ್ನೆಸ್ ಮ್ಯಾನ್ ಮಿಸ್ಟರ್ ಎಕ್ಸ್ ಅನ್ನೋನು ಅಂದ್ರೆ ಸ್ಟ್ರೈಟ್ ಲೈನ್ ಅಲ್ಲಿ ಮಾಡಿರ್ತಾರೆ. ಸ್ಟ್ರೈಟ್ ಲೈನ್ ಅಲ್ಲಿ ಮಾಡಿದ್ರೆ ಪ್ರತಿ ವರ್ಷ ಡಿಪ್ರಿಸಿಯೇಷನ್ ಸೇಮ್ ಅಮೌಂಟ್ ಇರುತ್ತೆ.
ಸೇ 1 ಲಕ್ಷ ರೂಪಾಯಿದು ಅಸೆಟ್ ತಗೊಂಡಿದ್ದೀನಿ ಅಂತ ಇಟ್ಕೊಳ್ಳಿ ಮಷಿನರಿನ. ಫಸ್ಟ್ ಇಯರ್ 10% ಡಿಪ್ರಿಸಿಯೇಷನ್ ಅಂದ್ರೆ 10,000 ಆಯ್ತು. ನೆಕ್ಸ್ಟ್ ಇಯರ್ ಎಷ್ಟು ಬರುತ್ತೆ? 90,000 ಬರುತ್ತೆ. ಸೆಕೆಂಡ್ ಇಯರ್ಗೆ ಮತ್ತೆ ಏನಾಗುತ್ತೆ? ಸ್ಟ್ರೇಟ್ ಲೈನ್ ಮೆಥಡ್ ಅಲ್ಲಿ ಮತ್ತೆ 10,000 ಆಗುತ್ತೆ. ಎಷ್ಟಾಯ್ತು? 80,000 ಆಯ್ತು. ಅದೇ ನೀವು ರಿಟರ್ನ್, ಇದು ಸ್ಟ್ರೈಟ್ ಲೈನ್ ಮೆಥಡ್, ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಅಲ್ಲಿ ಆದ್ರೆ 1 ಲಾಕ್ ರುಪೀಸ್ ಫಸ್ಟ್ ಇಯರ್ ಪರ್ಚೇಸ್ ಮಾಡಿದೀವಿ, ಯೂಸ್ ಮಾಡಿದ್ವಿ. ಫಸ್ಟ್ ಇಯರ್ 10% 10,000 ಚಾರ್ಜ್ ಮಾಡಿದ್ವಿ. ನೆಕ್ಸ್ಟ್ ಇಯರ್ಗೆ ಎಷ್ಟಿರುತ್ತೆ ಬ್ಯಾಲೆನ್ಸ್? ಅದು 90,000 ಇರುತ್ತೆ. ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಅಲ್ಲಿ ನೆಕ್ಸ್ಟ್ ಇಯರ್ ಸೆಕೆಂಡ್ ಇಯರ್ ಚಾರ್ಜ್ ಮಾಡಬೇಕಾದ್ರೆ ಈ 90,000 ಮೇಲೆ 10% ಎಷ್ಟಾಯ್ತು? 9,000 ಆಯ್ತು. ಹಾಗಾದ್ರೆ ನೋಡಿ, ಇಲ್ಲಿ ಡಿಫರೆನ್ಸ್ 1,000 ರೂಪಾಯಿ ಡಿಫರೆನ್ಸ್ ಬರ್ತಾ ಇದೆ. ಸಿ, ನೀವು ಸ್ಟ್ರೈಟ್ ಲೈನ್ ಮೆಥಡ್ ಅಲ್ಲಿ ಏನಾದ್ರೂ ಡಿಪ್ರಿಸಿಯೇಷನ್ ನ ಫಾಲೋ ಮಾಡ್ತಾ ಇದ್ರೆ ಆಗ ನಿಮಗೆ ಬಂದಿರತಕ್ಕಂತ ಡಿಪ್ರಿಸಿಯೇಷನ್ ಅಮೌಂಟ್ ಇಲ್ಲಿ ಏನ್ ಚಾರ್ಜ್ ಮಾಡಿದೀರಾ ಅದು ಸರಿ ಇಲ್ಲ ಅಂತ ಆಯ್ತು. ಹಾಗಾದ್ರೆ ಅದರ ಡಿಫರೆನ್ಸ್ ಅಮೌಂಟ್ ಏನಿದೆ, ಎಷ್ಟು ಅಮೌಂಟ್ ಅನ್ನ ನೀವು ಹೆಚ್ಚು ಮಾಡಿದ್ದೀರಾ, ಎಷ್ಟು ಡಿಪ್ರಿಸಿಯೇಷನ್ ಜಾಸ್ತಿ ತಗೊಂಡಿದ್ದೀರಾ ಅಥವಾ ಕಡಿಮೆ ತಗೊಂಡಿದ್ದೀರಾ, ನಾವು ಅದನ್ನ ಏನ್ ಮಾಡ್ತೀವಿ? ಇನ್ಅಡ್ಮಿಸಿಬಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಇದು ಡಿಪ್ರಿಸಿಯೇಷನ್ ಆಯ್ತು. ಎರಡನೇ ಪಾಯಿಂಟ್, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಲಾಸ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಅಂತ ಇದೆ. ನೋಡಿ, ಲಾಸ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಅಂದ್ರೆ ಏನು? ನೀವು ಮಾಡ್ತಾ ಇರೋದು ಟೆಕ್ಸ್ಟೈಲ್ ಬಿಸ್ನೆಸ್. ಮಿಸ್ಟರ್ ಎಕ್ಸ್ ಅನ್ನೋ, ಅವನ ಹತ್ರ ಯಾವ್ದೋ ಹಳೆ ಫರ್ನಿಚರ್ ಇತ್ತು. ಆ ಫರ್ನಿಚರ್ ನ 10,000 ರೂಪಾಯಿ ಫರ್ನಿಚರ್ ನ 15,000 ರೂಪಾಯಿಗೆ ಮಾರಿದ, 8,000 ರೂಪಾಯಿಗೆ ಮಾರಿದಾನೆ. 10,000 ರೂಪಾಯಿ ಫರ್ನಿಚರ್ ನ 8,000 ರೂಪಾಯಿಗೆ ಮಾರಿದಾನೆ. 2,000 ರೂಪಾಯಿ ಲಾಸ್ ಆಯ್ತು. ಆ ಲಾಸ್ ಅನ್ನ ಇಲ್ಲಿ ತೋರಿಸಬಹುದಾ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳುತ್ತೆ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್. ಯಾಕೆ ಸರ್ ಅಂತ ಹೇಳಿದ್ರೆ, ಅವ್ರು ಮಾಡ್ತಾ ಇರತಕ್ಕಂಥದ್ದು ಟೆಕ್ಸ್ಟೈಲ್ ಬಿಸ್ನೆಸ್ ಹೊರತು ಓಲ್ಡ್ ಫರ್ನಿಚರ್ ಮಾರಾಟ ಮಾಡೋದಲ್ಲ. ಹೌದಾ? ಸೊ ಅದಕ್ಕೋಸ್ಕರ ಯಾವುದೇ ಲಾಸ್ ಫಿಕ್ಸ್ಡ್ ಅಸೆಟ್ ಅನ್ನ ಸೇಲ್ ಮಾಡೋದ್ರಿಂದ ಬಂದಿರೋ ಲಾಸ್ ಅನ್ನ ನಾವು ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಅದೇ ತರ ಪ್ರಾವಿಷನ್ಸ್ ಅಂಡ್ ರಿಸರ್ವ್ಸ್, ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ರಿಸರ್ವ್ ಫಾರ್ ಫ್ಯೂಚರ್ ಲಾಸಸ್, ಇಂಥವೆಲ್ಲ ಕೂಡ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಕ್ಲಿಯರ್ ಆಗಿ ಹೇಳುತ್ತೆ. ಅದು ಯಾವ ಕೂಡ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ಲ ಅಂತ ಹೇಳುತ್ತೆ. ಇವರ ಪ್ರಕಾರ ಅಂದ್ರೆ ಐಟಿ ರೂಲ್ಸ್ ಪ್ರಕಾರ ಇವು ರಿಸರ್ವ್ಸ್, ಪ್ರಾವಿಷನ್ಸ್ ಏನಲ್ವಂತೆ, ಎಕ್ಸ್ಪೆನ್ಸಸ್ ಅಲ್ಲ ಅಂತ ಹೇಳುತ್ತೆ. ಸರ್, ವಾಟ್ ಈಸ್ ಪ್ರಾವಿಷನ್, ವಾಟ್ ಈಸ್ ರಿಸರ್ವ್ ಅಂತ ಹೇಳಿದ್ರೆ, ಪ್ರಾವಿಷನ್ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಇಯರ್ಗೆ ಕೊಡಬೇಕಾಗಿರೋದು ಅಥವಾ ಫ್ಯೂಚರ್ ಡೇಟ್ ಅಲ್ಲಿ ಕೊಡಬೇಕಾಗಿರೋ ಎಕ್ಸ್ಪೆನ್ಸಸ್ಗೆ ಪ್ರಾಫಿಟ್ ಅಲ್ಲಿ ಈ ವರ್ಷನೇ ಎತ್ತಿಟ್ಟಿದ್ರೆ ನೋಡಿ, ನೆಕ್ಸ್ಟ್ ಇಯರ್ ಕೊಡಬೇಕಾಗಿರೋದು ನೀವೇನ್ ಮಾಡಿದಿರಾ, ಈ ವರ್ಷ ಪ್ರಾಫಿಟ್ ಅಲ್ಲಿ ತೆಗೆದಿಟ್ಬಿಟ್ಟಿದೀರ. ಆದ್ರೆ ಇನ್ನು ಪೇಮೆಂಟ್ ಮಾಡಿದೀರಾ ಅಂದ್ರೆ ಇನ್ನು ಪೇಮೆಂಟ್ ಮಾಡಿಲ್ಲ. ನೋಡಿ, ಬ್ಯಾಡ್ ಡೆಟ್ಸ್ ಅಂದ್ರೆ ಏನು? ನಮಗೆ ಕೊಡಬೇಕಾಗಿರ್ತಕ್ಕಂತ ಡೆಟಾಲ್ಸ್ ಇನ್ನು ಕೊಟ್ಟಿಲ್ಲ ಅಥವಾ ಡೌಟ್ಫುಲ್, ಕೊಡೋದು ಡೌಟ್ಫುಲ್ ಅಂತ ಹೇಳಿ. ಡೌಟ್ಫುಲ್ ಅಂದ್ರೆ ನಿಮ್ಗೇನಾದ್ರೂ ಕನಸು ಬಿದ್ದಿತ್ತ ಕೊಡಲ್ಲ ಅಂತ ಹೇಳಿ? ಇಲ್ಲ. ಹಾಗಾದ್ರೆ ಆನ್ ವಾಟ್ ಬೇಸಿಸ್ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಕ್ಯಾನ್ ಬಿ ಟೇಕನ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಐಟಿ ರೂಲ್ಸ್ ಕೇಳುತ್ತೆ. ಅದಕ್ಕೆ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಈಸ್ ಆಲ್ವೇಸ್ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಅದೇ ತರ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಅಂತ ಹೇಳ್ತೀವಿ. ನೋಡಿ, ಇನ್ಕಮ್ ಟ್ಯಾಕ್ಸ್ ಅಥವಾ ವೆಲ್ತ್ ಟ್ಯಾಕ್ಸ್ ಏನಾದ್ರೂ ಕೊಟ್ಟಿದ್ರೆ ನೋಡಿ, ಇನ್ಕಮ್ ಟ್ಯಾಕ್ಸ್ ಕಟ್ಟತಕ್ಕಂಥದ್ದು ನಮ್ಮ ದೇಶದಲ್ಲಿರತಕ್ಕಂತ ಪ್ರತಿ ಒಬ್ಬ ಸಿಟಿಜನ್, ಏನ್ ಇನ್ಕಮ್ ಇದೆ ಸಿಟಿಜನ್ಗೆ ಆ ಇನ್ಕಮ್ ಮೇಲೆ ಟ್ಯಾಕ್ಸ್ ಅನ್ನ ಕಂಪಲ್ಸರಿ ಆಗಿ ಕಟ್ಟಲೇಬೇಕು. ಅವನು ಹೋದ ವರ್ಷದ ಇನ್ಕಮ್ ಟ್ಯಾಕ್ಸ್ ನ ಪೇಮೆಂಟ್ ಮಾಡ್ಬಿಟ್ಟು ಈ ವರ್ಷ ನನಗೆ ಎಕ್ಸ್ಪೆನ್ಸಸ್ ಆಗಿದೆ ಅಂತ ತೋರಿಸೋ ಹಾಗಿಲ್ಲ. ಯಾಕೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಈಸ್ ನಾಟ್ ಅಟ್ ಆಲ್ ಅನ್ ಎಕ್ಸ್ಪೆನ್ಸಸ್, ಇಟ್ ಈಸ್ ಅ ಲಯಬಿಲಿಟಿ ಅಂತ ಹೇಳ್ತೀನಿ ನಾನು. ಯಾಕೆ ಅಂದ್ರೆ ಅದು ನಮ್ಮ ಜವಾಬ್ದಾರಿ. ಅದಕ್ಕೋಸ್ಕರನೇ ಇನ್ಕಮ್ ಟ್ಯಾಕ್ಸ್ ಈಸ್ ಆಲ್ವೇಸ್ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡಿರ್ಲಿ, ಡ್ಯೂ ಇರ್ಲಿ, ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಆಗಿರ್ಲಿ, ಹಿಂದಿನ ವರ್ಷದ ಇನ್ಕಮ್ ಟ್ಯಾಕ್ಸ್ ಈ ವರ್ಷ ಕಟ್ಟಿರ್ಲಿ, ಇನ್ಕಮ್ ಟ್ಯಾಕ್ಸ್ ಮೇಲೆ ಪೆನಾಲ್ಟಿ ಕಟ್ಟಿರ್ಲಿ, ಏನೇ ಆಗಿರ್ಲಿ, ಇನ್ಕಮ್ ಟ್ಯಾಕ್ಸ್ ಅನ್ನೋ ವರ್ಡ್ ಬಂದ್ರೆ ಇಟ್ ಈಸ್ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಸೊ ಈ ತರ ಅನೇಕ ರೀತಿಯಾಗಿರ್ತಕ್ಕಂತಹ, ಓಕೆನಾ, ಬಿಸ್ನೆಸ್ ಗೆ ಸಂಬಂಧ ಪಡೆದೇ ಇರತಕ್ಕಂತ ಎಕ್ಸ್ಪೆನ್ಸಸ್ ನ ಆಲ್ರೆಡಿ ಡೆಬಿಟ್ ಮಾಡಿರ್ತಾರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ನಲ್ಲಿ. ಅಂತ ಎಲ್ಲ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅನ್ನ, ಬಿಸ್ನೆಸ್ ಗೆ ಸಂಬಂಧ ಪಡೆದೇ ಇರತಕ್ಕಂತ ಎಕ್ಸ್ಪೆನ್ಸಸ್ ನ ಆಡ್ ಮಾಡಬೇಕು ನೆಟ್ ಪ್ರಾಫಿಟ್. ಇದು ಫಸ್ಟ್ ಸ್ಟೆಪ್, ಓಕೆನಾ. ಈಗ ಸೆಕೆಂಡ್ ಸ್ಟೆಪ್ ನೋಡೋಣ. ಸೆಕೆಂಡ್ ಸ್ಟೆಪ್ ಏನೇನುತ್ತೆ ಪ್ರೊಫಾರ್ಮನ್ ಅಲ್ಲಿ ಅಂದ್ರೆ,
inadmissible incomes credited to profit and loss account ಹೇಳಿದೆ ಅಂದ್ರೆ ಯಾವ ಯಾವ ಇನ್ಕಮ್ಸ್ ಬಿಸ್ನೆಸ್ ಗೆ ಸಂಬಂಧಪಟ್ಟಿಲ್ಲ ಯಾವ ಯಾವ ಇನ್ಕಮ್ಸ್ ಬಿಸ್ನೆಸ್ ಗೆ ಸಂಬಂಧಪಟ್ಟಿಲ್ಲ ಅಂತ ಇನ್ಕಮ್ಸ್ ಏನಾದರೂ ಕ್ರೆಡಿಟ್ ಮಾಡಿದ್ರೆ ಏನೋ ಕ್ರೆಡಿಟ್ ಮಾಡಿದ್ರೆ ಆವಾಗ ಇನ್ಕಮ್ಸ್ ಜಾಸ್ತಿ ಆದಾಗೆಲ್ಲ ಪ್ರಾಫಿಟ್ ಏನಾಗ್ತಾ ಇರ್ತದೆ ಜಾಸ್ತಿ ಆಗ್ತಾ ಇರ್ತದೆ ಇವರು ಬಿಸ್ನೆಸ್ ಇನ್ಕಮ್ ತೋರಿಸಯ್ಯ ಅಂತ ಹೇಳಿದ್ರೆ ಅವನ ಪರ್ಸನಲ್ ಇನ್ಕಮ್ಸ್ ಎಲ್ಲ ತೋರಿಸಿದ್ದಾರೆ ನೋಡಿ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಈಗ ಫರ್ನಿಚರ್ ಬಗ್ಗೆ ಹೇಳಿದೆ 10,000 ರೂಪಾಯಿ ಫರ್ನಿಚರ್ನ 15,000 ರೂಪಾಯಿಗೆ ಮಾರಿದ್ದಾರೆ ಅವನ ಬಿಸ್ನೆಸ್ ಏನಪ್ಪ ಟೆಕ್ಸ್ಟೈಲ್ ಮಾಡುವಂತದ್ದು ಆದ್ರೆ ಇಲ್ಲಿ ಮಾರಿರೋದು ಏನೋ ಅವನ ಬಿಸ್ನೆಸ್ ನಲ್ಲಿ ಯೂಸ್ ಮಾಡ್ತಾ ಇರ್ತಕ್ಕಂಥ ಫರ್ನಿಚರ್ನ ಅಸೆಟ್ಸ್ ಅನ್ನ ಮಾರಿದ್ದಾರೆ ಅದರಿಂದ ಲಾಭ ಬಂದಿದೆ ಅದನ್ನ ಯಾವುದೇ ಕಾರಣಕ್ಕೂ ಬಿಸ್ನೆಸ್ ಇನ್ಕಮ್ ಅಂತ ಕರೆಯೋದಿಲ್ಲ ಸರ್ ಹಾಗಾದ್ರೆ ಅದು ಇನ್ಕಮ್ ತಾನೆ ಟ್ಯಾಕ್ಸಬಲ್ ತಾನೆ ಎಸ್ ಆದ್ರೆ ಆ ಇನ್ಕಮ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಲ್ಲ ಅದು ಕ್ಯಾಪಿಟಲ್ ಗೇನ್ಸ್ ಗೆ ಹೋಗುತ್ತೆ ಅದು ಎಷ್ಟನೇದು ಫೋರ್ತ್ ಹೆಡ್ ಆಫ್ ಇನ್ಕಮ್ ಆಗಿರುತ್ತೆ ಅದೇ ತರ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ದುಡ್ಡು ಜಾಸ್ತಿ ಇದೆ ಯಾರಿಗೋ ಬಡ್ಡಿ ಕೊಟ್ಟಿದ್ದಾನೆ ಯಾವ್ದೋ ಕಂಪನಿದು ಡಿಬೆಂಚರ್ಸ್ ತಗೊಂಡಿದ್ದಾರೆ ಯಾವ್ದೋ ಕಂಪನಿದು ಬಾಂಡ್ಸ್ ತಗೊಂಡಿದ್ದಾರೆ ಗವರ್ಮೆಂಟ್ ಬಾಂಡ್ಸ್ ತಗೊಂಡಿದ್ದಾರೆ ಪ್ರತಿ ವರ್ಷ ಆ ಸೆಕ್ಯೂರಿಟೀಸ್ ಮೇಲೆ ಒಂದಷ್ಟು ಇಂಟ್ರೆಸ್ಟ್ ಬಂದಿದೆ ಆ ಇಂಟ್ರೆಸ್ಟ್ ಅನ್ನ ಅವರು ಬಿಸ್ನೆಸ್ ಇನ್ಕಮ್ ಅಂತ ತೋರಿಸಿದ್ದಾನೆ ಅದು ತಪ್ಪಾಗುತ್ತೆ ಯಾಕೆ ಅಂದ್ರೆ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಈಸ್ ಟ್ಯಾಕ್ಸಬಲ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಗಿರುತ್ತೆ ಹೊರತು ಬಿಸ್ನೆಸ್ ಇನ್ಕಮ್ ಆಗಿರೋದಿಲ್ಲ ಸೊ ಈ ತರದ್ದು ಯಾವ ಯಾವ ಇನ್ಕಮ್ಸ್ ಓಕೆ ಯಾವ ಯಾವ ಇನ್ಕಮ್ಸ್ ಬಿಸ್ನೆಸ್ ಗೆ ಸಂಬಂಧಪಟ್ಟಿಲ್ಲ ಅಂತ ಎಲ್ಲಾ ಇನ್ಕಮ್ಸ್ ಅನ್ನ ಇನ್ಅಡ್ಮಿಸಿಬಲ್ ಇನ್ಕಮ್ಸ್ ಅಂತ ಕರೀತೀವಿ ಕ್ಲಿಯರ್ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಂದ್ರೆ ಎಕ್ಸ್ಪೆನ್ಸಸ್ ನಾಟ್ ಬಿಲಾಂಗ್ಸ್ ಟು ಬಿಸ್ನೆಸ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಅದು ಬಿಸ್ನೆಸ್ ಗೆ ಸಂಬಂಧಪಟ್ಟಿಲ್ಲ ಇನ್ಕಮ್ಸ್ ಇನ್ಅಡ್ಮಿಸಿಬಲ್ ಇನ್ಕಮ್ಸ್ ಅಂದ್ರೆ ಆ ಇನ್ಕಮ್ಸ್ ಬಿಸ್ನೆಸ್ ಗೆ ಸಂಬಂಧಪಟ್ಟಿಲ್ಲ ಅಂದ್ರೆ ಇಲ್ಲ ಪರ್ಸನಲ್ ಇನ್ಕಮ್ಸ್ ಆಗಿರುತ್ತೆ ಅಥವಾ ಬೇರೆ ಹೆಡ್ ಆಫ್ ಇನ್ಕಮ್ ಆಗಿರುತ್ತೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಗಿರೋದಿಲ್ಲ ಅಂತ ಇನ್ಕಮ್ಸ್ ಅಂತ ಎಕ್ಸ್ಪೆನ್ಸಸ್ ನ ಎಕ್ಸ್ಪೆನ್ಸಸ್ ನ ಆಡ್ ಮಾಡಬೇಕು ಇನ್ಕಮ್ಸ್ ಅನ್ನ ಮೈನಸ್ ಮಾಡಬೇಕು ಅಂತದ್ ಯಾವುದು ನಾನ್ ಬಿಸ್ನೆಸ್ ಈಗ ಮೂರನೇ ಹೆಡಿಂಗ್ ಬರೋಣ ಮೂರನೇ ಹೆಡಿಂಗ್ ಅಲ್ಲಿ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಡ್ಮಿಸಿಬಲ್ ಅಂದ್ರೆ ಏನು ಬಿಸ್ನೆಸ್ ಗೆ ಸಂಬಂಧಪಟ್ಟಿರೋದು ಅಡ್ಮಿಸಿಬಲ್ ಅಂದ್ರೆ ಏನು ಬಿಸ್ನೆಸ್ ಗೆ ಸಂಬಂಧಪಟ್ಟಿರುವಂತಹ ಎಕ್ಸ್ಪೆನ್ಸಸ್ ಇನ್ಅಡ್ಮಿಸಿಬಲ್ ಅಂದ್ರೆ ಏನು ಬಿಸ್ನೆಸ್ ಗೆ ಸಂಬಂಧ ಪಡದೇ ಇರೋದು ಈಗ ಅಡ್ಮಿಸಿಬಲ್ ಅಂದ್ರೆ ಏನು ಬಿಸ್ನೆಸ್ ಗೆ ಸಂಬಂಧಪಟ್ಟಿರೋದು ಎಕ್ಸ್ಪೆನ್ಸಸ್ ಅವನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಮಾಡಬೇಕಾಗಿತ್ತು ಮರ್ತೋಗಿದ್ದಾನೆ ತಗೊಂಡಿಲ್ಲ ಆಗ ಯಾವ್ಯಾವ ಎಕ್ಸ್ಪೆನ್ಸಸ್ ನ ಡೆಬಿಟ್ ಸೈಡ್ ಅಲ್ಲಿ ತಗೊಳ್ಳೋದನ್ನ ಮರ್ತಿರ್ತಾನೆ ಅಂತ ಎಕ್ಸ್ಪೆನ್ಸಸ್ ನ ನಾವೇನ್ ಮಾಡಬೇಕು ನೆಟ್ ಪ್ರಾಫಿಟ್ ಅಲ್ಲಿ ಮೈನಸ್ ಮಾಡಬೇಕು ಯಾಕೆ ಅಂದ್ರೆ ಯಾವುದೇ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗ್ಲಿ ಅದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಮಾಡಬೇಕಾಗಿತ್ತು ಆದ್ರೆ ಇವನೇನ್ ಮಾಡಿದಾನೆ ನಾಟ್ ಡೆಬಿಟ್ ಮಾಡಿದಾನೆ ನಾಟ್ ಡೆಬಿಟೆಡ್ ಡೆಬಿಟ್ ಮಾಡಿಲ್ಲ ಎಕ್ಸ್ಪೆನ್ಸಸ್ ಡೆಬಿಟ್ ಮಾಡಿದ್ರೆ ನೆಟ್ ಪ್ರಾಫಿಟ್ ಏನಾಗೋದು ಕಡಿಮೆ ಆಗೋದು ಸೊ ದೇರ್ ಫೋರ್ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಶುಡ್ ಬಿ ಡಿಡಕ್ಟೆಡ್ ಫ್ರಮ್ ದ ನೆಟ್ ಪ್ರಾಫಿಟ್ ಇನ್ ಲಾಸ್ ಹೆಡ್ ಬರೋಣ ಏನ್ ಹೇಳುತ್ತೆ ಇದು ಅಡ್ಮಿಸಿಬಲ್ ಇನ್ಕಮ್ಸ್ ನಾಟ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸಿ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನಾಟ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂದ್ರೆ ಯಾವುದೋ ಒಂದು ಬಿಸ್ನೆಸ್ ಇನ್ಕಮ್ ಅದನ್ನ ಅವರು ಎಲ್ಲಿ ತಗೊಳ್ಬೇಕಾಗಿತ್ತು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ತಗೋಬೇಕಾಗಿತ್ತು ಪಾಪ ಮರ್ತು ಬಿಟ್ಟಿದ್ದಾರೆ ತಗೊಳ್ಳೋದನ್ನ ಬಿಸಿ ಆಗಿದ್ರು ಅನ್ಸುತ್ತೆ ಮರ್ತು ಬಿಟ್ಟಿದ್ದಾರೆ ಆಗ ಇನ್ಕಮ್ ಕಡಿಮೆ ತಗೊಂಡಾಗೆಲ್ಲ ಪ್ರಾಫಿಟ್ ಏನಾಗ್ತಾ ಇರ್ತದೆ ಕಡಿಮೆ ಆಗ್ತಾ ಇರ್ತದೆ ಪ್ರಾಫಿಟ್ ಕಡಿಮೆ ಆದಾಗ ಈಗ ಮತ್ತೆ ಏನ್ ಮಾಡ್ತಾ ಇದೀವಿ ಆಡ್ ಮಾಡ್ತಾ ಇದೀವಿ ಸೊ ಹಾಗಾದ್ರೆ ಅಡ್ಮಿಸಿಬಲ್ ಇನ್ಕಮ್ಸ್ ನಾಟ್ ಕ್ರೆಡಿಟೆಡ್ ಅನ್ನ ಆಡ್ ಮಾಡ್ತೀವಿ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಅನ್ನ ಮೈನಸ್ ಮಾಡ್ತೀವಿ ಸೊ ಹಾಗಾದ್ರೆ ಸರ್ ನಮಗೆ ಒಂದು ಚಿಕ್ಕದೊಂದು ಐಡಿಯಾ ಕೊಡಿ ಸರ್ ಏನ್ ಐಡಿಯಾ ಬೇಕು ನಿಮಗೆ ಅಂತ ನಾನೇ ಹೇಳ್ತೀನಿ ನೋಡಿ ಯಾವಾಗ್ಲೂ ಅಷ್ಟೇ ಡೆಬಿಟ್ ಸೈಡ್ ಅಲ್ಲಿ ನೀವು ಯಾವುದೇ ಐಟಮ್ಸ್ ಅನ್ನ ಡೆಬಿಟ್ ಸೈಡ್ ಅಲ್ಲಿ ನೀವು ಯಾವುದೇ ಐಟಮ್ಸ್ ನೋಡ್ಬೇಕಾದ್ರೆ ಎಕ್ಸ್ಪೆನ್ಸಸ್ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಕಾಲಮ್ ಅಲ್ಲಿ ನೋಡ್ಬೇಕಾಗುತ್ತೆ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಲ್ಲಿ ಕಾಲಮ್ ಅಲ್ಲಿ ನೋಡ್ಬೇಕಾಗುತ್ತೆ ಕ್ಲಿಯರ್ ಅದೇ ತರ ಇನ್ಅಡ್ಮಿಸಿಬಲ್ ಇನ್ಕಮ್ಸ್ ನ ನೋಡ್ಬೇಕಾದ್ರೆ ಯಾವಾಗ್ಲೂ ಅಷ್ಟೇ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ಐಟಮ್ಸ್ ಅನ್ನ ನೋಡ್ಬೇಕಾಗುತ್ತೆ
ನಾವು ಫಸ್ಟ್ ಹೆಡಿಂಗ್ ಅನ್ನ ಅಂದ್ರೆ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಇದನ್ನ ನಾವು ನಂಬರ್ಸ್ ನ ತಗೊಳ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಕ್ರೆಡಿಟ್ ಸೈಡ್ ಅಲ್ಲಿ ನೋಡ್ಲೇಬಾರದು ಎಲ್ಲ ನೋಡ್ಬೇಕು ನಾವು ಓನ್ಲಿ ಡೆಬಿಟ್ ಸೈಡ್ ಅಲ್ಲಿ ಆಫ್ ಪ್ರಾಫಿಟ್ ಅಂಡ್ ಲಾಸ್ ನೋಡ್ಬೇಕಾಗುತ್ತೆ ಅದೇ ಇನ್ಅಡ್ಮಿಸಿಬಲ್ ಇನ್ಕಮ್ಸ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಂದ್ರೆ ಕ್ರೆಡಿಟ್ ಸೈಡ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಮಾತ್ರ ನೋಡ್ಬೇಕಾಗುತ್ತೆ ಓಕೆ ಫೈನ್ ಸರ್ ವಾಟ್ ಅಬೌಟ್ ಇದು ಸರ್ ನೋಡಿ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು ಪ್ರಾಫಿಟ್ ನಾಟ್ ಡೆಬಿಟೆಡ್ ಅಂದ್ರೆ ಇಲ್ಲಿ ಡೆಬಿಟ್ ಅಂತ ಹಾಕಿಲ್ಲ ಡೆಬಿಟ್ ಅಲ್ಲಿ ಆಗದೆ ಇರೋದನ್ನ ಎಲ್ಲಾದ್ರೂ ಹುಡುಕಕ್ಕಾಗುತ್ತಾ ಹುಡುಕಬಹುದು ಎಲ್ಲಿ ಹುಡುಕಬಹುದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನಿಜವಾಗ್ಲೂ ಸಿಗೋದಿಲ್ಲ ಹಾಗಾದ್ರೆ ಎಲ್ಲಿ ಸಿಗುತ್ತೆ ಅದು ಅವನು ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದ್ರೂ ಕೊಟ್ಟಿರಬಹುದು ಏನಂತ ಇಂತ ಎಕ್ಸ್ಪೆನ್ಸಸ್ ತಗೊಳ್ಳೋದನ್ನ ಮರ್ತೋಗ್ಬಿಟ್ಟಿದ್ದಾನೆ ಅಂತ ಹೇಳ್ಬಹುದು ಸೇ ಫಾರ್ ಎಕ್ಸಾಂಪಲ್ ರೆಂಟ್ ಪೇ ಟು ದ ಲ್ಯಾಂಡ್ ಲಾರ್ಡ್ ಫಾರ್ ಲಾಸ್ಟ್ ಟೂ ಮಂತ್ಸ್ ಓಕೆನಾ ನಾಟ್ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಂತ ಹೇಳಿದಾಗ ಆವಾಗ ನಾವು ಏನ್ ಮಾಡಬಹುದು ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನಾಟ್ ರೆಕಾರ್ಡೆಡ್ ಅನ್ನ ಇಲ್ಲಿ ಮಾಡಬಹುದು ಅಂದ್ರೆ ಇದು ಯಾವಾಗ್ಲೂ ನಿಮ್ಗೆ ಎಲ್ ಸಿಗುತ್ತೆ ಅಡ್ಜಸ್ಟ್ಮೆಂಟ್ ಅಲ್ಲೇ ಸಿಗುತ್ತೆ ಎಲ್ ಸಿಗುತ್ತೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಡೆಬಿಟ್ ಸೈಡ್ ಅಲ್ಲೂ ಸಿಗಲ್ಲ ಕ್ರೆಡಿಟ್ ಸೈಡ್ ಅಲ್ಲೂ ಸಿಗೋದಿಲ್ಲ ಕ್ಲಿಯರ್ ನೆಕ್ಸ್ಟ್ ಲಾಸ್ ಪಾಯಿಂಟ್ ಅಡ್ಮಿಸಿಬಲ್ ಇನ್ಕಮ್ಸ್ ನಾಟ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಸರ್ ಈ ಐಟಮ್ಸ್ ಎಲ್ಲಿ ಸಿಗುತ್ತೆ ಸರ್ ಈ ಐಟಮ್ಸ್ ಕೂಡ ನಿಮಗೆ ಅಡ್ಜಸ್ಟ್ಮೆಂಟ್ ಅಲ್ಲೇ ಸಿಗುತ್ತೆ ಯಾವುದೇ ಕಾರಣ ಯಾಕೆಂದ್ರೆ ಇನ್ಕಮ್ಸ್ ನಾಟ್ ಕ್ರೆಡಿಟೆಡ್ ಅಂದ್ರೆ ನಾಟ್ ಕ್ರೆಡಿಟೆಡ್ ಅಂದ್ರೆ ಕ್ರೆಡಿಟ್ ಮಾಡಿಲ್ಲ ಮಾಡದೇ ಇರೋದನ್ನ ಎಲ್ಲಿ ಹುಡುಕ್ತೀವಿ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಹುಡುಕ್ತೀವಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದ್ರೂ ಯಾವ್ದಾದ್ರು ಬಿಸ್ನೆಸ್ ಇನ್ಕಮ್ ಬಂದಿದೆ ರೆಕಾರ್ಡ್ ಮಾಡಿಲ್ಲ ಅಂತ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದ್ರೆ ಮಾತ್ರ ಈ ಅಮೌಂಟ್ ಅನ್ನ ಹಾಕ್ತೀವಿ ಅಲ್ಲಿಗೆ ಲಾಸ್ಟ್ ಟೂ ಹೆಡಿಂಗ್ಸ್ ಏನಿದೆ ಅದು ಬರೀ ಅಡ್ಜಸ್ಟ್ಮೆಂಟ್ ಅಲ್ಲಿ ಮಾತ್ರ ಬರ್ತಕ್ಕಂಥದ್ದು ಆದ್ರೆ ಫಸ್ಟ್ ಟೂ ಐಟಮ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲೂ ಬರುತ್ತೆ ಅಡ್ಜಸ್ಟ್ಮೆಂಟ್ ಅಲ್ಲೂ ಇರುತ್ತದೆ ನಾವು ಒಂದಷ್ಟು ಪ್ರಾಬ್ಲಮ್ಸ್ ನ ನಾವು ಮಾಡಿದಾಗ ನಮ್ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸೊ ಇದು ಎಷ್ಟು ಈಸಿ ಚಾಪ್ಟರ್ ಅಂತ ಹೇಳಿ ಸೊ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಐ ಮೀನ್ ಟು ಸೇ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಒಂದಷ್ಟು ಚಿಕ್ ಚಿಕ್ ಪ್ರಾಬ್ಲಮ್ಸ್ ಅನ್ನ ನಮ್ಗೆ ತುಂಬಾ ಸಮಯ ಇದೆ ಓಕೆನಾ ಪ್ರತಿದಿನ ಎರಡೇ ವಿಡಿಯೋ ಹಾಕ್ತೀನಿ ಅಂತ ಹೇಳಿದೀನಿ ಎರಡು ವಿಡಿಯೋ ಹಾಕ್ತೀನಿ ದಯವಿಟ್ಟು ಎಲ್ರು ಕಲ್ತ್ಕೊಳ್ಳಿ ನೋಡಿ ನಾನು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಇಷ್ಟೇ ಎಲ್ರೂ ಕಲಿಬೇಕು ಓಕೆನಾ ಬೇಸಿಕ್ ಇಂದ ಕಲಿಬೇಕು ಇವತ್ತು ಎಷ್ಟು ಅರ್ಥ ಆಗಿದೆ ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ರೂಪದಲ್ಲಿ ಹಾಕಿ ಇನ್ನು ಏನಾದ್ರೂ ಚೇಂಜಸ್ ಬೇಕಾದ್ರೆ ಹೇಳಿ ಖಂಡಿತ ಚೇಂಜಸ್ ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು ಸೋ ಮಚ್